ಕಾವ್ಯಂ ನಾಗರಾಜ್ ಅವರ ಬಾಳೊಂದು ಬಣ್ಣದ ಬುಗುರಿ ಈ ಕೃತಿಯ ಬಗೆಗೆ ಪರಿಚಯಾತ್ಮಕವಾದ ಕೆಲವು ಮಾತುಗಳನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದೇನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಅನ್ನೋದು ಬಹಳ ಬಹಳ ದೊಡ್ಡ ಮೌಲ್ಯ. ವಿಶೇಷವಾಗಿ ಯಾರು ಹಿರಿಯರಿದ್ದಾರೋ ಅವರಿಗೆಲ್ಲ ನೆನಪಿದೆ, 49 ವರ್ಷಗಳ ಹಿಂದೆ ಯಾವ ರೀತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಯಿತು. ಹಾಗೆ ಅದು ಸ್ವಾರ್ಥಕ್ಕೋಸ್ಕರವಾಗಿ, ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಿ ಯಾವುದೇ ಒಂದು ತತ್ವ ಸಿದ್ಧಾಂತ ಇರಲಿಲ್ಲ, ಸ್ವಾರ್ಥ ಬಿಟ್ಟು ಏನು ಇರಲಿಲ್ಲ. ಸರ್ವಾಧಿಕಾರ ಏನ್ ಮಾಡುತ್ತೆ, ಸರ್ವಾಧಿಕಾರದ ಇಂಪ್ಯಾಕ್ಟ್ ಏನು, ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪೀಳಿಗೆಯವರಿಗೆ ಏನು ಅಂತ ಹೇಳಿದ್ರೆ ಅದೊಂದು ಮಾಹಿತಿ ಮಾತ್ರ. ಆದ್ರೆ ಯಾರು ಹಿರಿಯರಿದಾರೋ, ಯಾರು ಹಿರಿಯ ನಾಗರಿಕರಿದಾರೋ, ಅವರಿಗೆ ಈ ಸರ್ವಾಧಿಕಾರದ ಒಂದು ಅನುಭವ ಆಗಿರುತ್ತೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ. ವಿಶೇಷವಾಗಿ ಈ ಬಾಳೊಂದು ಬಣ್ಣದ ಬುಗುರಿ ನಾಗರಾಜ್ ಅವರ ಆತ್ಮಕಥನದ ಕೆಲವು ಸಾಲುಗಳನ್ನು ಓದಿದಾಗ ನಮಗೆ ಮತ್ತೆ ಮತ್ತೆ ಪ್ರಜಾಪ್ರಭುತ್ವದ ಮೌಲ್ಯದ ಬಗ್ಗೆ ನಮಗೆ ಅರಿವುಂಟಾಗುತ್ತೆ, ಅದರ ಮಹತ್ವ ಅರ್ಥ ಆಗುತ್ತೆ. ಏನಿದು ಸರ್ವಾಧಿಕಾರ? ಹಾಗೆ ಚಿತ್ರ ಅಂತ ಹೇಳಿದ್ರೆ ನಮ್ಮ ಪರಂಪರೆಯ ಈ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಅನೇಕ ಸಾವಿರ ವರ್ಷಗಳಿಂದ ಇದೆ. ನಾವೇನದನ್ನ ಪಾಶ್ಚಾತ್ಯರಿಂದ ಕಲಿತಿದ್ದೇನಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಬಿಟ್ಟು ಪ್ರಜಾಪ್ರಭುತ್ವಕ್ಕೆ ಏನೊಂದು ದೊಡ್ಡ ಗಂಡಾಂತರ ಆಯಿತು, ಅಪಾಯ ಆಯಿತು, ಬೇರೆ ಯಾರು ಹೋರಾಟ ಮಾಡಲಿ? ಆ ರೀತಿ ಹೋರಾಟ ಮಾಡಿದ್ರು ಕೂಡ ಬಹಳ ಬಹಳ ಕಡಿಮೆ. ಇಲ್ಲಿ ಇನ್ನೊಂದು ಸಾಮಾಜಿಕವಾದ ಆಯಾಮವನ್ನು ಕೂಡ ನಾವು ಗಮನಿಸಬೇಕಾಗಿತ್ತು. ಬಹಳ ಜನ ಶಾಲೆ, ಕಾಲೇಜು, ಮನೆ, ಈ ಒಂದು ಪುಟ್ಟ ಪ್ರಪಂಚದಲ್ಲಿ ಆಮೆ ಚಿಪ್ಪಿನ ಒಳಗಡೆ ಆಮೆ ಹೇಗಿರುತ್ತೋ ಹಾಗಿರುತ್ತಾರೆ, ಆದರೆ ಹೊರಗಡೆ ಪ್ರಪಂಚ ಬಹಳ ಬಹಳ ಕ್ರೂರವಾಗಿರುತ್ತೆ. ಅದಕ್ಕೆ ಈ ರೀತಿ ಸರ್ವಾಧಿಕಾರದ ಒಂದು ಅವಧಿನಲ್ಲಿ ಈ ರೀತಿ ಅನವಶ್ಯಕವಾಗಿ ಅನಪೇಕ್ಷಿತವಾಗಿ ಸಿಕ್ಕಾಕೊಂಡಾಗ ಅಕ್ಷರಶಃ ಸಾವಿರಾರು ಜನ ತೊಂದರೆಗೊಳಗಾದರು, ಅವರ ಜೀವಗಳು ನಲುಗಿದ್ವು, ಪೆಟ್ಟಾಯಿತು, ಘಾಸಿಯಾಯಿತು, ತುಂಬ ಜನ ಈ ಒಂದು ಹಿಂಸೆ ತಾಳ್ಲಾರದಲ್ಲಿ ಸತ್ತು ಹೋದರು. ಈ ಕೆಲವು ಅನುಭವಗಳ ಹಿನ್ನೆಲೆಯಲ್ಲಿ ಈ ಒಂದು ಕೃತಿ ಪ್ರಜಾಪ್ರಭುತ್ವದ ಮೌಲ್ಯವನ್ನ ನಮಗೆ ಅರಿವುಂಟು ಮಾಡುತ್ತೆ. ಪೊಲೀಸು, ನ್ಯಾಯಾಲಯ, ಲಾಯರ್ಗಳು, ಈ ಒಂದು ಲೋಕ ಏನಿದೆ ಯಾರಿಗೂ ಪರಿಚಯ ಇರೋದಿಲ್ಲ. ವಿಶೇಷವಾಗಿ ಯಾರು ಈ ಸಜ್ಜನರು ಇರ್ತಾರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಆದರೆ ಅವೆಲ್ಲದೂ ಕೂಡ ನಮಗೆ ವಿಶೇಷವಾಗಿ ಸಂಘದ ಸ್ವಯಂ ಸೇವಕರಿಗೆ, ತುರ್ತು ಪರಿಸ್ಥಿತಿಯಲ್ಲಿ ಹೋರಾಟ ಮಾಡೋದವರಿಗೆ ಅರ್ಥವಾಗಿದ್ದು ಒಂದು ಬಹಳ ಭಯಾನಕವಾದ ಅನುಭವ ಅಂತ ಹೇಳ್ಬೋದು. ಆ ಥರದ ಅನೇಕ ಅನುಭವಗಳನ್ನು ನಾಗರಾಜ್ ಅವರು ಕಟ್ಟಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅನುಭವ ತುಂಬ ನೋವುಂಟು ಮಾಡುತ್ತೆ. ನಾಗರಾಜ್ ಅವರಿಗೆ ಕೆರೆಕೈ ಪ್ರಭಾಕರನ್ ಅವರು ಪರಿಚಯ ಇದ್ರು. ಅವರು ಸಂಘದ RSS ಪ್ರಚಾರಕರವರು. ಅವರು ತುಂಬಾ ಜೀವಂತಿಕೆಯ ಅದ್ಭುತವಾದ ಒಂದು ವ್ಯಕ್ತಿ, ಅದ್ಭುತವಾದ ಕಾರ್ಯಕರ್ತ. ಅವರನ್ನ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ MISA ಆ ಒಂದು ಕಾಯ್ದೆಯಡಿ ಬಂಧನ ಆಯ್ತು ಅವರಿಗೆ. ಆಮೇಲೆ ಬಳ್ಳಾರಿ ಜೈಲಿಗೂ ಹೋದ್ರು. ಯಾವ ರೀತಿ ಹಿಂಸೆ ಆಯಿತು, ಯಾವ ರೀತಿ ತೊಂದರೆ ಆಯಿತು ಅಂತ ಹೇಳಿದ್ರೆ, ತುಂಬಾ ಲವಲವಿಕೆಯ ಪ್ರಭಾಕರ್ ಅವರು ಜೈಲಿಂದ ಬಿಡುಗಡೆ ಆಗಿದ್ದು ತುರ್ತು ಪರಿಸ್ಥಿತಿ ನಂತರ ಒಂದು ಹೊಸ ಜೀವನವನ್ನು ಕಟ್ಟಿಕೊಳ್ಳುವಂತಹ ವಯಸ್ಸಲ್ಲಿ, ಕೇವಲ 30-32 ವರ್ಷ ಅವರಿಗೆ ಅಷ್ಟೇನೆ. ಆದ್ರೆ ಅವರಿಗೆ ಯಾವ ರೀತಿ ಘಾಸಿ ಆಗಿತ್ತು ದೇಹ ಮತ್ತು ಮನಸ್ಸುಗಳಿಗೆ ಅಂತ ಹೇಳಿದ್ರೆ, ಅವರ ಮನಸ್ಸು ವ್ಯತ್ಯಾಸ ಆಗಿ 30-32 ವಯಸ್ಸಲ್ಲೇನೆ ಅವರು ತೀರುವರು. ಈ ತರ ತುಂಬಾ ಪ್ರಕರಣಗಳು ಆಶ್ಚರ್ಯ ಅಂತ ಹೇಳಿದ್ರೆ, ಈಗೊಂದು 50-60 ವರ್ಷಗಳ ಹಿಂದೆ ಯಾರು ಪ್ರಜಾಪ್ರಭುತ್ವದ ಬಗ್ಗೆ
ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ರು ನಮ್ಮ ಕನ್ನಡದ ಸಾಹಿತಿಗಳು. ತುರ್ತು ಪರಿಸ್ಥಿತಿ ಬಂದಾಗ ಅವರು ಏನೂ ಮಾಡಲಿಲ್ಲ, ಹೋರಾಟ ಮಾಡಲಿಲ್ಲ, ಮತ್ತೆ ಎಲ್ಲ ಎಲ್ಲೂ ಕಾಣದ ಹಾಗೆ ಬಚ್ಚಿಟ್ಕೊಂಡ್ರು. ಇದು ನಮಗೆಲ್ಲ ಅಂದರೆ ಸಾಹಿತ್ಯದ ಅಭಿಮಾನಿಗಳಿಗೆ ತುಂಬಾನೇ ಆಶ್ಚರ್ಯ ಆಯಿತು, ತುಂಬಾನೇ ಕಷ್ಟ ಆಯಿತು. ಯಾರು ನಿಜವಾದ ಹೋರಾಟಗಾರರು, ಯಾರು ನಿಜವಾಗಿ ಪ್ರಜಾಪ್ರಭುತ್ವಕ್ಕೆ ಒಂದು ಮೌಲ್ಯವನ್ನು ಇಟ್ಕೊಂಡಿದ್ರೋ ಅವರು ಮಾತ್ರ ಹೋರಾಟ ಮಾಡಿದ್ರು. ಬಹಳ ಕಷ್ಟ ಆಯಿತು. ಭಯಾನಕವಾದ್ದು ಅಂತ ಹೇಳಿದ್ರೆ, ಯಾರು ಜೈಲು ಒಳಗಡೆ ಇದ್ರೋ ಅವರಿಗೆ ಈ ತುರ್ತು ಪರಿಸ್ಥಿತಿ ಯಾವಾಗ ಮುಗಿಯುತ್ತೆ, ಯಾವಾಗ ನಾವು ಬಿಡುಗಡೆ ಆಗ್ತೀವಿ ಗೊತ್ತಿರಲಿಲ್ಲ. ಅದೊಂದು ಬಹಳ ಭಯಾನಕವಾದ ಒಂದು ಸ್ಥಿತಿ. ನಾಳೆ ಏನೋದು ಗೊತ್ತಿಲ್ಲ, ಮುಗಿಯೋದೇನೋದು ಗೊತ್ತಿಲ್ಲ. ಒಂದು ಕಡೆ ದೈಹಿಕವಾದ ಹಿಂಸೆ, ಒಂದು ಕಡೆ ಮನೆಯವರ ಜೊತೆಯಲ್ಲಿ ಮಾತಾಡೋದಕ್ಕೆ ಬಿಡೋದೇ ಇಲ್ಲ. ಈ ಥರ ವಿಚಿತ್ರವಾದ ಸ್ಥಿತಿ ಯಾತಕ್ಕೆ ಬರುತ್ತೆ ಅಂದರೆ, ಇದು ಸರ್ವಾಧಿಕಾರ ಹಾಗೆ. ದೆಹಲಿಯಲ್ಲಿ ಕುಳಿತವ್ರು ಯಾರೋ ಒಬ್ರು ಈ ಸರ್ವಾಧಿಕಾರವನ್ನು ಹೇರಿದ್ರು ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಆಡಳಿತ ಯಂತ್ರದಲ್ಲಿರೋರ ಮನಸ್ಸುಗಳು ಮತ್ತೆ ವರ್ತನೆ ಬದಲಾಗುತ್ತೆ. ಇದು ಅಪಾಯ. ನಮ್ಮ ಜೊತೆಲೇ ಇದ್ದಂಥವ್ರು ಬಹಳ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ. ನಮಗೆ ಪರಿಚಯ ಇರುವಂಥವ್ರು, ಯಾರನ್ನ ನಾವು ಅಥಾರಿಟಿ ಅಂತೀವೋ ಅವರು ಎಷ್ಟು ಕೆಟ್ಟದಾಗಿ ಆಡಬಹುದು ಅಷ್ಟು ಕೆಟ್ಟದಾಗಿ ಆಡ್ತಾರೆ. ನಾಗರಾಜ್ ಅವರು ಬರೀತಾರೆ, ಅದು ನನ್ನ ಅನುಭವ ಕೂಡ. ಏನಂತ ಹೇಳಿದ್ರೆ, ನಮ್ಮ ಸ್ನೇಹಿತರು, ನಮ್ಮ ಜೊತೆಯಲ್ಲಿದ್ದವರು, ನಮ್ಮ ಬಂಧುಗಳು, ನಮ್ಮ ಬೀದಿಗಳಲ್ಲಿದ್ದವರು ಯಾರು ನಮ್ಮನ್ನು ಮಾತಾಡಿಸ್ತಾ ಇದ್ರು ಆ ಅವಧಿನಲ್ಲಿ. ಯಾರು ಒಂದು ಜಾಮೀನ್ ಮೇಲೆ ಬಿಡುಗಡೆಯಾಗಿ ಬಂದಿರುತ್ತಾರೋ, ಮತ್ತೆ ಹೋಗುವಂಥದ್ದು ಏನಿರುತ್ತೋ, ಮತ್ತೆ ನ್ಯಾಯಾಲಯದಲ್ಲಿ ಹೋರಾಟ ನಡೀತಾ ಇರುತ್ತೋ, ಅವರೆಲ್ಲರಿಗೂ ಕೂಡ ಈ ಥರದ ಭಯಾನಕವಾದ ಅನುಭವ. ಎಷ್ಟೋ ಜನ ಲೇಖಕರಿಗೆ ಹೇಳಿದ್ದಾರೆ, ನಮ್ಮನ್ನು ಮಾತಾಡಿಸ್ಬೇಡಪ್ಪ, ನಮಗೆ ತೊಂದರೆ ಆಗುತ್ತೆ ಹಾಗೆ ಅಂತ. ಹೀಗೆ ವ್ಯಕ್ತಿಯೊಬ್ಬ ಎಲ್ಲ ಇದ್ದು ಕೂಡ ಒಂಟಿ ಆಗ್ತಾರೆ. ಮನೆಯವ್ರಿಗಂತೂ ಆತಂಕ, ಏನಾಗುತ್ತೆ ಪರಿಸ್ಥಿತಿ ಅಂತ. ಕೆಲಸದಲ್ಲಿದ್ದವ್ರಿಗಂತೂ ಏನೋ ಒಂದು ಕೆಲಸ ಸಿಕ್ಕಿರುತ್ತೆ, ಏನೋ ಒಂದು ಅನ್ನ ಸಂಪಾದನೆ ಮಾಡ್ತಾ ಇದ್ದೀವಿ, ಅದಕ್ಕೂ ಕಲ್ಲು ಬಿಡುತ್ತಲ್ಲ ಅನ್ನೋ ಒಂದು ಆತಂಕ. ಇದು ಸರ್ವಾಧಿಕಾರದ ಒಂದು ಪುಟ್ಟ ಚಿತ್ರಣ. ಅತ್ಯಂತ ಭಯಾನಕವಾಗಿದ್ದು ಸರ್ವಾಧಿಕಾರ ಅನ್ನೋದು ಅತ್ಯಂತ ಭಯಾನಕವಾದ. ವಿಶೇಷವಾಗಿ ಈ ಬಾಳೊಂದು ಬಣ್ಣದ ಬುಗುರಿ ಈ ಒಂದು ಕೃತಿನಲ್ಲಿ ನಾಗರಾಜ್ ಅವರು ತಮ್ಮ ವಿಶೇಷವಾದ ಅನುಭವಗಳನ್ನು ದಾಖಲಿಸಿದ್ದಾರೆ. ಒಂದು ಅಂತ ಹೇಳಿದ್ರೆ, ಅವರು ಕೆಲಸದಲ್ಲಿದ್ರು, ಮುಂದೆ ಹಲವಾರು ವರ್ಷಗಳ ನಂತರ ಅಂದ್ರೆ ಆ ಕೆಲಸ ಅವ್ರಿಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಎಮರ್ಜೆನ್ಸಿ ನಂತರ 1977 ಏನು ಎಮರ್ಜೆನ್ಸಿ ಹೋಯಿತು, ಅದರ ನಂತರ ಅವ್ರಿಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಉಳಿತು. ಮುಂದೆ ಅವರು ಡೆಪ್ಯೂಟಿ ತಹಸೀಲ್ದಾರ್ ಆದರು, ತಹಸೀಲ್ದಾರ್ ಆದರು. ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಯಾವ ಜೈಲಲ್ಲಿ ಒಬ್ಬ ಬಂದಿಯಾಗಿ ಇದ್ರೋ ಅಂತ ನಾಗರಾಜ್ ಅವರು ಮುಂದೆ ಜೈಲರ್ ಆದರು. ಅವರಿಗೆ ಬಂದಿಗಳ ಕಷ್ಟ ಗೊತ್ತಿತ್ತು, ಜೈಲುಗಳಲ್ಲಿ ಸುಧಾರಣೆ ತರೋ ಕೆಲಸ ಮಾಡಿದ್ರು. ಇದು ಬಹಳ ವಿಶೇಷವಾದ ಒಂದು ಅನುಭವ, ಅದು ತುಂಬಾ ಚೆನ್ನಾಗಿ ದಾಖಲಿಸಿದ್ದಾರೆ. ಬಂಧುಗಳೇ, ಬಾಳೊಂದು ಬಣ್ಣದ ಬುಗುರಿ ಆಗಲಿ, ಈ ಥರ ಅನೇಕ ಕೃತಿಗಳು ಎಮರ್ಜೆನ್ಸಿ ಮತ್ತು ಆ ಕಾಲದ ಭಯಾನಕವಾದ ಅನುಭವಗಳನ್ನು ನಮಗೆ ಕಟ್ಟಿಕೊಡುತ್ತವೆ. ವಿಷಾದದ ಸಂಗತಿ ಅಂತ ಹೇಳಿದ್ರೆ, ಏನು ಅರ್ಧ ಶತಮಾನದ ಹಿಂದೆ ನಡೀತು, ವಿಶೇಷವಾಗಿ ಕರ್ನಾಟಕದಲ್ಲಿ ಏನು ನಡೀತು, ಯಾವುದು ಏನೂ ಆಗ್ತಾ ಇರಲಿಲ್ಲ, ಏನೂ ಆಗಿಲ್ಲ, ಬೇರೆ ಕಡೆ ಆಗಿರಬಹುದು, ಕರ್ನಾಟಕದಲ್ಲಿ ಆಗಿಲ್ಲ ಅಂತ ಕೆಲವರು ವಾದ ಮಾಡೋದು ಉಂಟು. ಆದರೆ ಆ ದಾರುಣವಾದ ಅನುಭವಗಳನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ವಿಷಾದದ ವಿಷಯ ಅಂತ ಹೇಳಿದ್ರೆ, ಯಾವ ಪತ್ರಕರ್ತರು ಕೂಡ ಸಮಗ್ರವಾಗಿ ಈ ದಾರುಣವಾದ ಅನುಭವಗಳನ್ನು ದಾಖಲಿಸಲಿಲ್ಲ. ಸಂಘದ ಕಡೆಯಿಂದ, RSS ಕಡೆಯಿಂದ ಬುಗಿಲು ಬಂತು, ಆದರೆ ಬೇರೆಯವರು ವಿಶೇಷವಾಗಿ ಲೇಖಕರು ಪತ್ರಕರ್ತರು ಇದನ್ನು ದಾಖಲಿಸಬೇಕಾಗಿತ್ತು. ಇದು ಬಹಳ ನೋವನ್ನುಂಟು ಮಾಡುವಂಥ ಸಂಗತಿ. ಒಂದಂತೂ ನಾವು ನೆನ್ಪಿಟ್ಕೋಬೇಕು, ಸರ್ವಾಧಿಕಾರ ಮತ್ತೆ ಬಾರದ ಹಾಗೆ ಯಾವುದೇ ಹಂತದಲ್ಲಿ, ಯಾವುದೇ ಇದರಲ್ಲಿ
ನಮ್ಮ ಹೋರಾಟ ಮುಂದುವರಿಬೇಕು. ಅದು ಈ ಒಂದು ಕೃತಿಯ ಸಂದೇಶ. ನಮಸ್ತೆ.